ವಿಚಾರದಲ್ಲಿ ನಾನು ಹೇಳ್ತೀನಿ ತಿಳ್ಕೊಳ್ಳಿ, ಕಾಂಗ್ರೆಸ್ಗರು ನಾವು ಯಾವತ್ತೂ ನಮ್ಮ ಬ್ಲಡ್ಡು ಕಾಂಗ್ರೆಸ್. ನಮ್ಮ ನಾಯಕರು ತಗೊಳ್ಳೋವಂಥ ತೀರ್ಮಾನಕ್ಕೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ದರು. ಯಾರೇ ಆಗಲಿ ಮಧ್ಯಂತರ ಹೇಳಿಕೆ ಕೊಡೋದಕ್ಕೆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ಅವರು ಸಚಿವರಾಗಿರಲಿ ಶಾಸಕರಾಗಿರಲಿ, ಹೈಕಮಾಂಡ್ ಈ ಸುಪ್ರೀಂ. ನಮ್ಮ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಹೇಳಿದಂಥ ರೀತಿಯಲ್ಲಿ ನಾವೆಲ್ಲರೂ ತಲೆ ಬಾಗ್ತೀವಿ ಹೊರತು ಇಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋದಿಲ್ಲ, ಓಲೈಕೆ ಅನ್ನೋದಿಲ್ಲ. ನನಗೆ ಒಬ್ಬ ನಾಯಕ ಹೆಚ್ಚಾಗ್ಬೋದು, ಇನ್ನೊಬ್ಬ ನಾಯಕ ಹೆಚ್ಚೇ ಆಗದೇ ಇರ್ಬೋದು, ಆದರೆ ಪಕ್ಷ ನಮ್ಮ ತಾಯಿ ಇದ್ದಂಗೆ, ಪಕ್ಷದ ಆದೇಶದಿಂದ ನಾವೆಲ್ಲ ಹೇಳಿ. ಕೆಲವು ಕಾಂಗ್ರೆಸ್ ಶಾಸಕರು 1.5 ವರ್ಷದ ನಂತರ ಇಲ್ಲ 2 ವರ್ಷದ ನಂತರ ಡಿ ಕೆ ಶಿವಕುಮಾರ್, ಬಟ್ ನೆನೆ ಸಿದ್ದರಾಮಯ್ಯ ಅವರು 4-5 ವರ್ಷ ಅಂತ. ನಿಮಗೆ ಒಂದು ಮಾತು ಕೇಳ್ತೀನಿ ಮಾಧ್ಯಮದವ್ರಿಗೆ, ನಿಮಗೆ ನಾನು ಒಂದು ಮಾತು ಕೇಳ್ತೀನಿ ರೀ. ಅವ್ರ ಮನೆಯಲ್ಲಿ ಹೆಗಣ ಸತ್ತು ಬಿದ್ದದೆ, ನಮ್ಮ ಮನೆಯಲ್ಲಿ ನೋಣಾಂಬ ಕೂತ್ಕೋತಾ ಇದೆ, ಅದಕ್ಕೆ ಮಾತಾಡ್ತೀರಲ್ರಿ. ವಿರೋಧ ಪಕ್ಷದ ನಾಯಕನ ಮಾಡೋಕ್ಕಾಯ್ತಿಲ್ಲ, ಪಕ್ಷದ ಅಧ್ಯಕ್ಷನ ಮಾಡೋಕ್ಕಾಯ್ತಿಲ್ಲ. ಯಾರು ಇದನ್ನು ಮಾಡ್ತಿರೋರು ನಡ್ರಿ? ನಾವು ಕೇಳ್ರಿ, ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ನೋಡ್ರಿ, ಈಗ ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು, ಯಾರಿದ್ದಾರೆ, ಯಾರು ಬದಲಾವಣೆ ಮಾಡಿದಾರ? ನಿಮ್ಮ ಶಾಸಕರು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಕೇಳಿ, ನಾನು ಹೇಳ್ತೀನಿ. ಭಾವನೆಗಳಿಗೆ ಈಗ ನೀನೇ ಪ್ರಶ್ನೆ ಕೇಳ್ತೀಯಪ್ಪ, ಇದು ನಿನ್ನ ವಾಕ್ ಸ್ವಾತಂತ್ರ್ಯ ನನ್ನ ಮುಟಕ್ ಮಾಡೋಕ್ಕಾಯ್ತದ? ನಾನು ಶಿಸ್ತುಬದ್ಧ ಶಾಸಕನಾಗಿ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಅಂತಿಮ ಹೈಕಮಾಂಡ್ ಯಾರು ಏನು ಬೇಕಾದ್ರೂ ಮಾತಾಡ್ತೀವಿ, ದಟ್ ಈಸ್ ಇಮ್ಮಿಡಿಯೇಟ್. ಶೇ ಪಾಪ ನೋಡ್ರಿ, ನಾನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಮತ್ತೊಂದು ಈ ಯಾವ ವಿಚಾರಕ್ಕೂ ನಾನು ಪ್ರಶ್ನೆ ಎತ್ತಲ್ಲ, ಚಕರನೂ ಬೇಕಿಲ್ಲ. ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ಆಯ್ತು, ಇವ್ರು ಯಾರು ತೀರ್ಮಾನ ಮಾಡಿದ್ರೆ ಹೇಳ್ರಿ, ಅವ್ರ ಹತ್ರ ಹೋಗಿ ನ್ಯಾಯ ಕೇಳ. ತೀರ್ಮಾನ ಎಲ್ಲಾಗುತ್ತೆ, ಇಲ್ಲಿ ಏನು ಮಾತಾಡೋದು ಅದೆಲ್ಲ ವ್ಯರ್ಥ. ನೀವು ಕೂಡ ಹಿರಿಯ ಶಾಸಕರಾಗಿ, ನಿಮಗೆ ಏನಾದರೂ? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಹೈಕಮಾಂಡ್ ನಿರ್ಣಯ ಅಂತಿಮ, ಹೈಕಮಾಂಡ್ ಅದಕ್ಕೆ ಉತ್ತರ ಕೊಡುತ್ತೆ. ಹಾದಿ ಬೀದಿ ನೋಡಿ, ನೀವು ಏನೇ 100 ಪ್ರಶ್ನೆ ಕೇಳಿದ್ರು ಹೈಕಮಾಂಡ್ ಬದಲಾವಣೆ ಮಾಡೋಕ್ರೆ ಮಾಡುತ್ತೆ, ಮಾಡಬಾರ್ದು ಅಂದ್ರೆ ಮಾಡಲ್ಲ. ಇದು ಅವರ ನಾಯಕತ್ವದ ಜವಾಬ್ದಾರಿನಲ್ಲಿ ಪದೇ ಪದೇ ಈಗ ನಾನು ಕೇಳ್ತಿರಲಿಲ್ಲ. ಆ ಥರ 10-6 ಪ್ರಶ್ನೆ ಬಂದಾಗ ಅವ್ರು ಉತ್ತರ ಕೊಡೋವಂಥ ದಾಟಿ ಏನಿರಬೇಕಾಗಿತ್ತು? ಮುಖ್ಯಮಂತ್ರಿ ಈಗ ಯಾರಿದ್ದಾರೆ ಅನ್ನೋದನ್ನು ನೀವು ತಿಳಿದು ಅದೇ ಪ್ರಶ್ನೆ ಮಾಡ್ತಿದ್ರೆ, ತೀರ್ಮಾನ ಆದಮೇಲೆ ನೀವು ಪ್ರಶ್ನೆ ಯಾರು ಆಗ್ತಾರೆ ಅನ್ನೋದು, ಏನಾದ್ರು ಬದಲಾವಣೆ ಆದಮೇಲೆ ತಾನೆ ಅಥವಾ ಯಾರು ರಾಜೀನಾಮೆ ಕೊಟ್ಟಮೇಲೆ ತಾನೆ ಈ ಪ್ರಶ್ನೆ ಉದ್ಭವ ಆಗೋದು? ಈಗ ಆ ಪ್ರಶ್ನೆನೇ ಇಲ್ವಲ್ಲ, ಆ ಪ್ರಶ್ನೆ ಉದ್ಭವ ಆಗೋದು ಹೈಕಮಾಂಡ್ ಇಂಟರ್ವೆನ್ಷನ್ ಆದಮೇಲೆ. ಈಗ ನಿಮ್ಮ ಪ್ರಶ್ನೆನೇ ಆಗಲಿ, ಇನ್ನೊಬ್ಬರ ಹೇಳಿಕೆನೇ ಆಗಲಿ ಅಪ್ರಸ್ತುತ, ಬೇಕಾದ್ರೆ ಇದನ್ನು ಕೋಟ್ ಮಾಡಿ, ಯಾರದೇ ಹೇಳಿಕೆಗಳು ಅಪ್ರಸ್ತುತ. ಹೈಕಮಾಂಡ್ ಈಸ್ ಸುಪ್ರೀಂ.